ತಮಿಳಿಗೂ ಶ್ರೀವತ್ತಮ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಜಾಬ್ ಆಪರ್ಚುನಿಟಿ ತೊಗೊಂಡು ಬಂದಿದ್ದೀನಿ ಯಾರ್ಯಾರು ಸೆವೆಂತ್ ಏತು ನೈನ್ತು ಟೆಂತ್ ಪಾಸ್ ಆಫ್ ಫೇಲು ನೀವು ಮಧ್ಯದಲ್ಲಿ ಸ್ಕೂಲ್ ಬಿಟ್ಟಿದ್ರು ಪರವಾಗಿಲ್ಲ ನಿಮಗೂ ಕೂಡ ಇವತ್ತು ನಾನು ಒಂದು ಜಾಬ್ ಓಪನಿಂಗ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಇಲ್ಲಿ ನೀವು ಫುಲ್ ಟೈಮ್ ಕೂಡ ಮಾಡಬಹುದು ಮತ್ತು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಅಂಡ್ ಇಲ್ಲಿ ಪಾರ್ಟ್ ಟೈಮ್ ಕೂಡ ನೀವು ಕೆಲಸ ಮಾಡಿದ್ರೆ ದಿನದಲ್ಲಿ ನಾಲ್ಕೇ ತಾಸು ನೀವು ಕೆಲಸ ಮಾಡಿದ್ರು ಕೂಡ ನೀವು ನಿಮ್ಮೆಲ್ಲ ದಿನದ ಖರ್ಚನ್ನು ತೆಗೆದ್ರೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ನೀವು ಇಲ್ಲಿ ದುಡಿಬಹುದು ಅಂಡ್ ಮತ್ತೊಂದು ಈ ರೀತಿ ದುಡಿದಂಥ ದುಡ್ಡು ನಿಮಗೆ ವಾರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದ್ಬಿಡುತ್ತೆ ಅಂಡ್ ಇಲ್ಲಿ ಯಾವುದೇ ರೀತಿ ಇಂಗ್ಲೀಷ್ ಬೇಕಾಗುತ್ತಿಲ್ಲ ಕನ್ನಡದಲ್ಲೇ ನೀವು ಕೆಲಸ ಮಾಡ್ಬೋದು ಮೊಬೈಲ್ ಫೋನ್ ಇದ್ದಿದ್ದರೆ ಮತ್ತೆ ನಿಮ್ಮ ಕನ್ನಡದಲ್ಲಿ ಮಾತಾಡೋರಾಗಿದ್ದರೆ ನೀವು ಕೆಲಸವನ್ನು ಮಾಡ್ಬೋದು ಹೇಗೆ ಮಾಡೋದು ಎಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ನ ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ವಿದೌಟ್ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ಸಾಮಾನ್ಯವಾಗಿ ನನ್ನ ಒಂದು ಚಾನಲಲ್ಲಿ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದಾರಲ್ಲ ಅವರು ಸೆವೆಂತ್ ಓದಿದ್ದಾರೆ ಸಿಕ್ಸ್ತ್ ಓದಿದ್ದಾರೆ ಏಯ್ತು ನೈನ್ತು ಟೆಂತ್ ಮಧ್ಯದಲ್ಲಿ ಬಿಡಬೇಕಾಯಿತು ಅಥವಾ ಫೇಲ್ ಆಗಿದ್ದಾರೆ ಅಥವಾ ಪಾಸ್ ಆಗಿದ್ದಾರೆ ಸೊ ಈ ರೀತಿ ಇರೋರು ಕೂಡ ಇದ್ದಾರೆ ಸೊ ಅಂಥವ್ರಿಗೆ ಒಂದು ಕಡಿಮೆ ಒಂದು ಎಜುಕೇಷನ್ ಇಟ್ಕೊಂಡು ಮತ್ತೆ ಕನ್ನಡದಲ್ಲಿ ಮಾತಾಡುವಂಥ ಯಾವ್ದಾದ್ರು ಉದ್ಯೋಗ ಮಾಹಿತಿ ಹೇಳಿ ಅಂತ ತುಂಬ ದಿನದಿಂದ ನೀವು ರಿಕ್ವೆಸ್ಟ್ ಮಾಡ್ಕೊತ ಇದ್ರಿ ಬಟ್ ಆ ರೀತಿ ಯಾವುದೇ ರೀತಿ ಜಾಬ್ ಓಪನಿಂಗ್ಸ್ ಬಂದಿರಲಿಲ್ಲ ಬಟ್ ಇವಾಗ ಇದು ಒಂದು ಜಾಬ್ ಆಪರ್ಚುನಿಟಿ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಬಗ್ಗೆ ಚಲೋ ಅನಿಸುತ್ತೋ ಆವಾಗಲೇ ನಾನು ನಿಮ್ಮ ಮುಂದೆ ತಂದಿಟ್ಟಿರ್ತೀನಿ ಆ ಒಂದು ಜಾಬ್ ಆಪರ್ಚುನಿಟಿನೇ ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡೋದಂತ ಕಂಪ್ಲೀಟ್ ಒಂದು ಟುಟಲ್ಲಿ ಎಲ್ಲ ಿ ಎಲ್ಲವನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಅಪ್ಲೈ ಮಾಡಿ ಮತ್ತೊಂದು ಇಲ್ಲಿ ಕಂಪನಿ ಷರತ್ತು ಕೂಡ ಇದೆ ಒಂದು ಸಾರಿ ನೀವು ಯಾವ ರೀತಿ ಅಪ್ಲೈ ಮಾಡಿದ ಮೇಲೆ ಯಾವಾಗ ನೀವು ಯಾವ ಸಂದರ್ಭದಲ್ಲಿ ಬಿಟ್ರೆ ಅವ್ರು ನಿಮ್ಮನ್ನ ಲೈಫ್ ಲಾಂಗ್ ಯಾವತ್ತೂ ಮತ್ತೆ ಇಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ ಸೊ ಆ ರೀತಿ ಒಂದು ಕಂಪನಿದು ಒಂದು ಇದನ್ನಿದೆ ಪ್ರೊಸೀಜರ್ ಇದೆ ಅದು ಹೇಗೆ ಏನು ಅಂತ ಈ ಒಂದು ವೀಡಿಯೋದಲ್ಲಿ ನಾನು ವಿವರಿಸಿದ್ದೀನಿ ಸೊ ಹೀಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಯಾರಿಗೆ ಇಂಟ್ರೆ ಇಂಟ್ರೆಸ್ಟ್ ಇದೆಯೋ ಯಾರಿಗೆ ಇವಾಗ ಜಾಬ್ ಅವಶ್ಯಕತೆ ಇದೆಯೋ ಅದು ಜೆನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು ಅಥವಾ ಲೇಡೀಸು ಜೆಂಟ್ಸು ಯಾರಾದರೂ ಪರವಾಗಿಲ್ಲ ಸೊ ಈ ಕೆಲಸವನ್ನು ನೀವು ಮಾಡ್ಬೋದು ಅಂಡ್ ಇಲ್ಲಿ ದುಡಿದಂಥ ದುಡ್ಡು ಪ್ರತಿ ಗುರುವಾರ ನಿಮಗೆ ಪೇಮೆಂಟ್ ಮಾಡ್ತಾರೆ ಅವರು ಸೊ ತುಂಬ ಚೆನ್ನಾಗಿರುವಂಥದ್ದು ನೀವು ಒಂದು ನಾಲ್ಕು ತಾಸು ದುಡಿದ್ರು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿಯಿತೀರಿ ಬಟ್ ಕಂಪನಿ ಹೇಳುತ್ತೆ ಐವತ್ತರಿಂದ ಐವತ್ತೈದು ಸಾವಿರದವರೆಗೂ ಇಲ್ಲಿ ದುಡಿಯೋರು ದುಡಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವಾಗ ಯಾವಾಗ ವೀಡಿಯೋಸ್ ಹಾಕ್ತೇನೆ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಂಡ್ ಇವತ್ತು ಉದ್ಯೋಗ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಆದರೂ ಕೊಡಿ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಆಗುತ್ತೆ ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಇ ಕಾಮ್ ಎಕ್ಸ್ಪ್ರೆಸ್ ಅಂತ ಕಂಪನಿ ಹೆಸರು ಇಲ್ಲಿ ನಾನು ಹೇಳಬೇಕು ಅಂತಂದರೆ ಸುಮಾರು ಬಾರಿ ನಾವು ಬೇರೆ ಬೇರೆ ವೆಬ್ಸೈಟ್ಗಳಿಂದ ಯಾವಾಗ ಶಾಪಿಂಗ್ ಮಾಡ್ತೀವಿ ಉದಾಹರಣೆಗೆ ಮಿಂತ್ರ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಯಾವಾಗ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ಗಳನ್ನು ನಾವು ಆರ್ಡರ್ ಮಾಡಿದಾಗ ಆ ಪ್ರಾಡಕ್ಟ್ಗಳನ್ನು ಕೆಲವೊಂದು ಟೈಮು ಇ ಕಾಮ್ ಎಕ್ಸ್ಪ್ರೆಸ್ದವರು ಕೂಡ ಡೆಲಿವರಿ ಮಾಡಿರ್ತಾರೆ ಸೊ ಮೇ ಬಿ ನೀವು ಇದನ್ನು ಒಬ್ಸರ್ವ್ ಮಾಡಿರ್ತೀರ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ಇ ಕಾಮ್ ಎಕ್ಸ್ಪ್ರೆಸ್ ಅವರು ಕೂಡ ಡೆಲಿವರಿ ಮಾಡ್ತಾರೆ ಸೊ ಹಾಗಾದರೆ ಇವರು ಯಾರು ಈ ಒಂದು ಕಂಪ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ನಿಮ್ಮ ಲೋಕಲ್ ಊರಲ್ಲೇ ಇರ್ತಾರೆ ಓಕೆ ಸೊ ಈ ರೀತಿ ಒಂದು ಕೆಲಸಕ್ಕೆ ನೋಡಿ ಕೆಳಗಡೆ ಜಾಯಿನ್ ಆಸ್ ಎ ಇ ಕಾಮ್ ಸಂಜೀವ್ ಪಾರ್ಟ್ನರ್ ಆ್ಯಂಡ್ ಅರ್ನ್ ಇನ್ ಯುವರ್ ಫ್ರೀ ಟೈಮ್ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗೋದಿಲ್ಲ ನೀವು ಸೆವೆಂತ್ ಆಗಿದೆಯಾ ಸಿಕ್ಸ್ತಾಗಿದೆಯಾ ಆಗಿದೆಯಾ ಟೆಂತ್ ಆಗಿದೆಯಾ ಟೆಂತ್ ಫೇಲ್ ಆಗಿದ್ದೀರಾ ಸೆವೆಂತ್ ಫೇಲ್ ಆಗಿದ್ದೀರಾ ಪರವಾಗಿಲ್ಲ ಸೊ ಏನೇ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ದಿನದಲ್ಲಿ ನೀವು ಒಂದು ನಾಲ್ಕು ಗಂಟೆ ಕೂಡ ನೀವು ಕೆಲಸ ಮಾಡ್ತೀರ ಅಂತಂದರೆ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು ಸೊ ಈ ರೀತಿ ಒಂದು ಜಾಬ್ಗಳು ಸಿಗೋದು ತುಂಬನೇ ಅಪರೂಪ ಇಲ್ಲಿ ಕೆಲಸ ಮಾಡೋದು ಕೇವಲ ಜೆಂಟ್ಸ್ ಮಾತ್ರ ಮಾಡೋ ಹಾಗಿಲ್ಲ ಮಹಿಳೆಯರು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾರೆ ನಿಮ್ಮ ಹತ್ರ ಸ್ಕೂಟಿ ಇದೆಯಾ ಬೈಕ್ ಇದೆಯಾ ಫೋರ್ ವೀಲರ್ ಇದೆಯಾ ಡಿಪೆಂಡ್ ಆಗುತ್ತೆ ನೀವೆಷ್ಟು ಪಾರ್ಸೆಲ್ಗಳನ್ನು ಜನರಿಗೆ ತಲುಪಿಸ್ತಾ ಇದ್ದೀರಿ ಅದ್ರ ಮೇಲೇ ಅವರು ನಿಮಗೆ ಪೇಮೆಂಟ್ ಮಾಡ್ತಾರೆ ಮತ್ತು ಇಲ್ಲಿ ದುಡಿದಂಥ ನಿಮ್ಮ ಪೇಮೆಂಟ್ ಏನಿರುತ್ತೆ ಸ್ನೇಹಿತರೆ ಅದು ವೀಕ್ಲಿ ಕೊಡ್ತಾರೆ ಅಂದರೆ ವಾರಕ್ಕೊಮ್ಮೆ ಪೇಮೆಂಟ್ ಕೊಟ್ಬಿಡ್ತಾರೆ ಯಾರಾದರೂ ಆಲ್ರೆಡಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಸೊ ಏನಾದರೂ ನೀವು ಒಂದು ನಾಲ್ಕು ಗಂಟೆ ಏನಾದರೂ ನೀವು ಒಂದು ದಿನದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ವರ್ಕ್ ಕೂಡ ಮಾಡ್ತೀವಿ ಅಂತಂದರೆ ಸೊ ಕೆಲಸ ಚಿಕ್ಕದು ದೊಡ್ಡದು ಅಂತ ಏನೂ ಇರೋದಿಲ್ಲ ಸೊ ಎಲ್ಲ ಕೆಲಸಕ್ಕೂ ರೆಸ್ಪೆಕ್ಟ್ ಇರುತ್ತೆ ಆ್ಯಕ್ಚುಲಿ ಸೊ ಈ ರೀತಿ ಕೆಲಸಗಳು ಸಿಕ್ಕರೂ ಕೂಡ ನಾವು ಮಾಡ್ತೀವಿ ನಮ್ಗೆ ತುಂಬಾ ಕಷ್ಟ ಇದೆ ಅಂತಂದರೆ ನಿಜವಾಗ್ಲೂ ಈ ಒಂದು ಕೆಲಸ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರ್ಯಾರು ಮಾಡಬೇಕಂತ ಅಂತ ಇದ್ದೀರಿ ಖಂಡಿತವಾಗ್ಲೂ ಇಲ್ಲಿ ನೀವು ಅಪ್ಲೈ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ ನಾನು ಎಲ್ಲ ಹೇಳ್ತೀನಿ ಮತ್ತೊಂದು ಈ ರೀತಿ ಏನು ಜಾಬ್ಸ್ ಇರುತ್ತೆ ಕೆಲವೊಂದು ಜಾಬ್ಸ್ಗೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳೋದಿಲ್ಲ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೇಳೋದಿಲ್ಲ ಓಕೆ ಸೊ ಅಂಥವ್ರಿಗೆ ಇದು ಒಳ್ಳೆಯದು ಅಂತ ಹೇಳ್ಬೋದು ನಾನು ಮತ್ತು ವೀಕ್ಲಿ ಪೇಮೆಂಟ್ ಮಾಡಿಬಿಡ್ತಾರೆ ನಿಮ್ಮ ನಿಮಗೆ ವಾರಕ್ಕೊಮ್ಮೆ ಪೇಮೆಂಟ್ ಕೊಟ್ಬಿಡ್ತಾರೆ ಟೈಮ್ ಟು ಟೈಮ್ ಪ್ರತಿ ಗುರುವಾರ ನಿಮಗೆ ನಿಮ್ಮ ಪೇಮೆಂಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ಓಕೆ ಆ್ಯಂಡ್ ಇನ್ನು ಸುಮಾರು ಜನ ಇಲ್ಲಿ ಕೇಳ್ಬೋದು ಇಲ್ಲಿ ನಾವು ಅಪ್ಲೈ ಮಾಡ್ಬೇಕಂತಂದರೆ ಅಥವಾ ಜಾಯ್ನಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಏನಾದರೂ ದುಡ್ಡು ಕೊಡಬೇಕಂತ ಯಾರಿಗೂ ನೀವು ಏನು ದುಡ್ಡು ಕೊಡಬೇಕಾಗಿಲ್ಲ ಡೈರೆಕ್ಟಾಗಿ ನಾನು ಅಪ್ಲಿಕೇಶನ್ ಹಾಕೋದನ್ನು ಹೇಳ್ತಾ ಇದ್ದೀನಿ ಯಾರಾದರೂ ನಿಮಗೆ ದುಡ್ಡನ್ನು ಕೇಳಿದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ಕಂಪ್ಲೀಟ್ ಫ್ರೀ ಇರೋದನ್ನೇ ನಾನು ಹೇಳ್ತಾ ಇರೋದು ಸೊ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಿದ್ಮೇಲೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಂತರ ಹತ್ತಿರದಲ್ಲಿರುವಂತಹ ಅಂದರೆ ನಿಮ್ಮ ಊರಿನ ಒಂದು ಸಿಟಿಯಲ್ಲಿಯೇ ಹತ್ತಿರದಲ್ಲಿ ಅವ್ರದ್ದೊಂದು ಸೆಂಟರ್ಸ್ಗಳಿರುತ್ತೆ ಆ ಸೆಂಟರ್ಸ್ಗೆ ಕರೆದು ನಿಮ್ಮನ್ನ ಏನು ಮಾಡ್ತಾರೆ ಅಂದರೆ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಸೊ ಡಾ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಎಲ್ಲ ಓಕೆ ಆಗಿದೆ ಅಂದರೆ ನಿಮಗೆ ಒಂದು ಟ್ರೈನಿಂಗಿಗೆ ಒಂದು ದಿನ ಹತ್ತಿರ ಆ ಟ್ರೈನಿಂಗ್ ಹೋಗಬೇಕು ಆ ಟ್ರೈನಿಂಗ್ ನೀವು ಅಟೆಂಡ್ ಮಾಡಲೇಬೇಕು ಇನ್ ಕೇಸ್ ಆ ಟ್ರೈನಿಂಗ್ ನೀವು ಅಟೆಂಡ್ ಮಾಡದೆ ಹೋದರೆ ಫ್ಯೂಚರಲ್ಲಿ ಯಾವತ್ತೂ ಕೂಡ ನೀವು ಈ ಕಂಪ್ನಿ ಜಾಯಿನ್ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಅಕಸ್ಮಾತ್ ಅಪ್ಲೈ ಮಾಡುವಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ನೀವು ಅಪ್ಲೈ ಮಾಡಿದರೆ ಅಂತಂದರೆ ಅವ್ರು ಕರೆದ್ರೆ ಹೋಗ್ಬಿಟ್ಟು ಬೆಟ್ಟಿಯಾಗಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಟ್ರೈನಿಂಗ್ ಒಂದ್ಸಾರಿ ಮುಗಿಸ್ಕೊಂಡ್ಬಿಟ್ರಂದರೆ ನಂತರ ನೀವು ಇಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಬಟ್ ಆದರೆ ಎಲ್ಲ ಅಪ್ಲೈ ಮಾಡಿ ಟ್ರೈನಿಂಗ್ ಹೋಗದೆ ಹೋದರೆ ಅವ್ರು ನಿಮ್ಮ ಡಿನ ಫ್ರೀಸ್ ಮಾಡ್ತಾರೆ ಮತ್ತೊಮ್ಮೆ ಯಾವತ್ತೂ ಭವಿಷ್ಯದಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ ಮತ್ತು ಕೆಲಸ ಮಾಡೋ ಹಾಗಿಲ್ಲ ಸೊ ಈ ರೀತಿ ಒಂದು ಕಂಪನಿ ರೂಲ್ಸ್ ಇದೆ ಇವಾಗ ಜಸ್ಟ್ ಸ್ವಲ್ಪ ಕೆಳಗಡೆ ಬಂದರೆ ಎಫರ್ಟ್ ಬೇಸ್ಡ್ ಅರ್ನಿಂಗ್ ಅಂತ ಹೇಳಿದ್ದಾರೆ ಎಷ್ಟು ನೀವು ಎಫರ್ಟ್ ಆಗಿ ವರ್ಕ್ ಮಾಡ್ತೀರಾ ಅಷ್ಟೇ ನಿಮಗೆ ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ತೀರಾ ನೀವು ಇಲ್ಲಿ ಬೈಕ್ ಹಿಡ್ಕೊಂಡು ನೀವು ಬೈಕ್ ತಗೊಂಡು ಕೆಲಸ ಮಾಡ್ತಾಯಿದ್ರೆ ನಿಮ್ದೆಲ್ಲ ಖರ್ಚು ತೆಗೆದು ನಿಮ್ಮ ಕೈಗೆ ಬರುವಂಥ ಪೇಮೆಂಟ್ ನನ್ನ ಪ್ರಕಾರ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಎಲ್ಲಿ ಹೋಗಿಲ್ಲ ಅಷ್ಟೇ ನೀವು ದುಡ್ದೇ ದುಡಿತೀರಾ ಇಲ್ಲಪ್ಪ ನಮ್ಮ ಹತ್ರ ಫೋರ್ ವೀಲರ್ ಇದೆ ನಾವು ಜಾಸ್ತಿ ಪಾರ್ಸೆಲ್ ತಗೊಳ್ತೀವಿ ನಾವು ಜಾಸ್ತಿ ಜನರಿಗೆ ಮುಟ್ಟಿಸ್ತೀವಿ ಅಂತ ಅನ್ನೋತಿದ್ರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇನ್ನೂ ಜಾಸ್ತಿ ದುಡ್ಡನ್ನು ಅರ್ನ್ ಮಾಡ್ತೀರಾ ಇಲ್ಲಿ ಕಂಪ್ನಿ ಹೇಳೋ ಪ್ರಕಾರ ಏನಿದೆ ಅಂತಂದರೆ ಸ್ನೇಹಿತರೆ ಆದರೆ ಮಿನಿಮಮ್ ಒಂದು ಐವತ್ತರಿಂದ ಐವತ್ತೈದು ಸಾವಿರದವರೆಗೂ ನೀವು ಇಲ್ಲಿ ಮೇಲ್ಪಟ್ಟು ದುಡ್ಡನ್ನು ದುಡಿಬೋದು ಅಂತ ಹೇಳಿದ್ದಾರೆ ಅವರು ಯಾಕಂದರೆ ಪಾರ್ಸಲ್ಸ್ ತುಂಬಾ ಇರುತ್ತೆ ಪ್ರತಿದಿನ ಎಲ್ಲರೂ ಇವಾಗ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇವೆಲ್ಲ ಪಾರ್ಸಲ್ಗಳನ್ನ ಏನಿರುತ್ತಲ್ವ ಸುಮಾರು ಇರುತ್ತೆ ಒಂದು ಎರಡು ಇರೋದ್ರಿಂದ ತುಂಬ ಇರುತ್ತೆ ಸೊ ನಿಮ್ಮ ಎಫರ್ಟ್ ಇರುತ್ತೆ ಅಲ್ಲಿ ನೀವೆಷ್ಟು ಜನರಿಗೆ ತಲುಪಿಸ್ತೀರಾ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಓಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಪೇಔಟ್ ಇಲ್ಲಿ ವೀಕ್ಲಿ ಅಂತ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ವೀಕ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ ಪ್ರತಿ ನಿಮಗೆ ಗುರುವಾರ ನೀವು ದುಡಿದಂಥ ದುಡ್ಡು ನಿಮ್ಮ ಕೈ ಸೇರುತ್ತೆ ಓಕೆ ಸೊ ಇದರಲ್ಲಿ ಯಾವುದೇ ರೀತಿ ಏನು ನಿಮಗೆ ಡೌಟ್ ಇರಬಾರ್ದು ಮತ್ತೊಂದು ಈ ಒಂದು ಕಂಪನಿ ಬಗ್ಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುವಂಥ ಕಂಪನೀಸ್ಗಳನ್ನೇ ನಾನು ನನ್ನ ಚಾನಲಲ್ಲಿ ಹೇಳೋದು ಸೊ ಈ ಕಂಪನಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇದೆ ನೀವು ದುಡಿದಂಥ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ ಆ್ಯಂಡ್ ಮತ್ತೊಂದು ಇಲ್ಲಿ ಈ ರೀತಿ ವರ್ಕ್ಗಳನ್ನ ಕೆಲವೊಬ್ಬರು ಏನೋ ನಿಮ್ಮ ಮನಸ್ಸಲ್ಲಿ ಬರ್ಬೋದು ಈ ರೀತಿ ವರ್ಕ್ಗಳು ಮಾಡೋದು ನಾವು ಸರಿನಾ ಅಂತ ಜನರಿಗೆ ತಲೆ ಕೊಡೋದೇ ನಿಮಗೆ ನಿಜವಾಗ್ಲೂ ಕೆಲಸದ ಅವಶ್ಯಕತೆ ಇದೆ ಅಂತಂದರೆ ಸೊ ಈ ರೀತಿ ಕೆಲಸವನ್ನು ಮಾಡಿ ಏನು ತೊಂದರೆ ಇಲ್ಲ ಎಲ್ಲರೂ ಮಾಡ್ತಾರೆ ಸೊ ನೀವು ಕೂಡ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಮಹಿಳೆಯರು ಅಥವಾ ನಾವು ಗಂಡು ನಾವು ಮಾಡಬೇಕು ಬೇಡವೋ ಪ್ರತಿಯೊಬ್ಬ ಕೆಲವೊಬ್ಬರು ಇವಾಗ ನಾನು ಅನಿಸಿದ ಮಟ್ಟಿಗೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನ ಏನು ಮಾಡಿಬಿಡ್ತಾರೆ ಹಿಂದೆ ಸರ್ ಬಿಡ್ತೀರಿ ಸೊ ಈ ರೀತಿ ಕೆಲಸವನ್ನು ಮಾಡೋದಿಲ್ಲ ನಾವು ಇಂಥದ್ದೇ ಕೆಲಸವನ್ನು ಅಂತ ಕೂತ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಸೊ ಯಾವುದು ಕಂಫರ್ಟ್ ಇದೆಯೋ ಓಕೆ ಒಂದು ನಾಲ್ಕು ತಾಸ ಓಕೆ ನಾವು ಮಾಡ್ತೀವಂತ ನಿಮ್ಗೆ ನೀವೇ ಕಾನ್ಫಿಡೆಂಟ್ ತೊಗೊಂಡು ಇವಾಗ ಸದ್ಯಕ್ಕೆ ನೀವು ಮಾಡ್ತೀವಿ ಅಂತಂದರೂ ಕೂಡ ಮಾಡ್ಬೋದು ತುಂಬನೇ ಚೆನ್ನಾಗಿರುವಂಥ ವರ್ಕು ನೀವು ದುಡ್ದಂಥ ದುಡ್ಡು ಎಲ್ಲಿ ಹೋಗಿಲ್ಲ ಮೋಸ ಹೋಗೋದಿಲ್ಲ ಸೊ ನಿಮಗೆ ದುಡಿದಂಥ ದುಡ್ಡು ನಿಮಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ರೀತಿಯಿಂದ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಬಿಡ್ತೀನಂತೆ ಓಕೆ ಸೊ ಸಿಂಪಲ್ ಆಗಿದೆ ಇಲ್ಲೇನು ಮಾಡಬೇಕಾಗಿಲ್ಲ ನೀವು ನೀ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇ ಕಾಮ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಆ್ಯಪನ್ನು ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಹಾಕಿ ಒಂದು ಏನು ನೀವು ಐ ಡಿನ ಕ್ರಿಯೇಟ್ ಮಾಡಬೇಕು ಅದಾದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಹತ್ತಿರದಂತಹ ನಿಮ್ಮ ಒಂದು ಲೊಕೇಶನ್ ಇಲ್ಲಿರುವಂಥ ಆಫೀಸ್ದವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಂತರ ಅವ್ರು ನಿಮಗೆ ಕರೆದ್ಬಿಟ್ಟು ಎಲ್ಲ ವೆರಿಫಿಕೇಷನ್ ಡಾಕ್ಯುಮೆಂಟ್ಗಳನ್ನ ನೋಡ್ಬಿಟ್ಟು ಅವ್ರು ನಿಮಗೆ ನಿಮಗೆ ಟ್ರೈನಿಂಗನ್ನು ಯಾವತ್ತು ಇಡಬೇಕು ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ಅಕಸ್ಮಾತ್ ತುಂಬ ಜನ ಹಾಕಿದ್ರೆ ಅಂತಂದರೆ ಅವ್ರು ಹದಿನೈದು ಜನ ಇಪ್ಪತ್ತು ಜನ ಅಂದ್ರೆ ಸೇರಿಸ್ಬಿಟ್ಟು ಅವ್ರು ನಿಮಗೆ ಇದನ್ನು ಮಾಡ್ತಾರೆ ಟ್ರೈನಿಂಗ್ನ ಕೊಡ್ತಾರೆ ಆ ಟ್ರೈನಿಂಗಲ್ಲಿ ನಿಮಗೆಲ್ಲವನ್ನು ಅವ್ರು ಹೇಳ್ತಾರೆ ಓಕೆ ಸೊ ಆ ರೀತಿ ನೀವು ನೋಡ್ಕೊಂಬಿಟ್ಟು ಅಲ್ಲಿ ನೀವು ಮುಂದೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತೊಂದು ಸಸಿ ಇದ್ದರೆ ಇಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಫುಲ್ ಟೈಮ್ ಕೂಡ ಮಾಡ್ಬೋದು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಪಾರ್ಟ್ ಟೈಮ್ ಮಾಡಿದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ನೀವು ದುಡಿತೀರಿ ಫುಲ್ ಟೈಮ್ ಮಾಡಿದರೆ ನೀವು ಜಾಸ್ತಿ ದುಡ್ಡನ್ನು ದುಡಿತೀರಿ ಇದು ನಿಮ್ಮ ಸಿಟಿಯಲ್ಲೇ ನೀವು ಕೆಲಸ ಮಾಡ್ತೀರಾ ನಿಮ್ಮ ಊರಲ್ಲೇ ಕೆಲಸ ಮಾಡೋದು ಮತ್ತು ಕನ್ನಡ ಭಾಷೆ ಬಂದರೆ ಸಾಕು ಮತ್ತೊಂದು ನಿಮ್ಮ ಕೈಯಲ್ಲೊಂದು ಫೋನ್ ಇರಬೇಕು ಆ್ಯಂಡ್ರಾಯ್ಡ್ ಫೋನು ಅಥವಾ ಒಂದು ಫೋನ್ ಇರಬೇಕಾಗುತ್ತೆ ಸೊ ಫೋನ್ ಇದ್ದರೆ ಸಾಕು ನೀವು ಇಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡ್ಕೋಬೋದು ಮತ್ತೊಂದು ಅತಿ ಮುಖ್ಯವಾಗಿರುವಂಥದ್ದು ಇಲ್ಲಿ ನೀವು ಜಾಯಿನ್ ಆಗಬೇಕಂದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ ಕಂಪ್ನಿದು ಕೂಡ ನಿಮಗೆ ಹದಿನೆಂಟು ವಯಸ್ಸು ಆಗಿರಬೇಕು ಹದಿನೆಂಟು ವಯಸ್ಸು ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಮಾತ್ರ ಈ ಕೆಲಸವನ್ನು ಮಾಡ್ಬೋದು ಮತ್ತು ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇರಬೇಕಂತ ಹೇಳಿದ್ದಾರೆ ಮತ್ತು ನಿಮ್ಮ ಹತ್ರ ಒಂದು ಬೈಕ್ ಆದರೂ ಎಟ್ ಲೀಸ್ಟ್ ಇರಬೇಕು ಬೈಕು ಸ್ಕೂಟಿನೂ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಂತಂದರೆ ಫೋರ್ ವೀಲರು ಅಥವಾ ಈ ರೀತಿ ಒಂದು ಗಾಡಿ ಫೆಸಿಲಿಟಿ ಇರಬೇಕಂತ ಹೇಳಿದ್ದಾರೆ ಆ್ಯಂಡ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಹೇಳಿದ್ದಾರೆ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇರೋರು ಅಪ್ಲೈ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಲೈಸೆನ್ಸ್ ಇರಬೇಕು ವ್ಯಾಲಿಡ್ ಪ್ಯಾನ್ ಕಾರ್ಡ್ ಇರಬೇಕು ಅದಾದ ನಂತರ ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಇರಬೇಕು ಯಾಕಂದ್ರೆ ಸ್ಯಾಲ್ರಿ ಕೈ ಕೊಡೋದಿಲ್ಲ ನಿಮ್ಮ ಬ್ಯಾಂಕಿಗೆ ಬರುತ್ತೆ ಅದು ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಇರಬೇಕು ಓಕೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೂ ಕೂಡ ಓಪನ್ ಮಾಡಿಸಿ ಏನು ತೊಂದರೆ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲದೇ ಇರೋರು ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡಿ ಮೊದಲು ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡಿ ಓಕೆ ಸೊ ಏನು ತೊಂದರೆ ಇಲ್ಲ ಪ್ಯಾನ್ ಕಾರ್ಡ್ ಬೇಗ ಕೊಟ್ಬಿಡ್ತಾರೆ ನಿಮ್ಗೆ ಮಾಡಿಬಿಟ್ಟು ನಂತರ ಇಲ್ಲಿ ಒಂದು ಏನು ವ್ಯಾಲಿಡ್ ಐ ಡಿ ಪ್ರೂಫ್ ಅಂತ ಹೇಳಿದ್ದಾರೆ ಅದು ನಿಮ್ದು ವೋಟರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಸೊ ಅದು ಇರಬೇಕಾಗುತ್ತೆ ಓಕೆ ಅಂಡ್ ಇಲ್ಲಿ ನಿಮಗೆ ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಲ್ವ ಯಾವಾಗ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ರಜಿಸ್ಟ್ರೇಷನ್ ಮಾಡಿಸಿದ್ರೆ ಅಂದರೆ ನಿಮ್ಮ ಡೀಟೇಲ್ಸ್ಗಳನ್ನು ತುಂಬಿದ್ರೆ ಅಂದರೆ ಆವಾಗ ನಿಮಗೆ ಒಂದು ಸಕ್ಸಸ್ಫುಲ್ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ನಿಮಗೊಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ ಬಂದಿಲ್ಲ ಅಂತಂದರೆ ನಿಮ್ಮದು ರಿಜಿಸ್ಟರ್ ಆಗಿಲ್ಲ ಅಂತ ಅರ್ಥ ಓಕೆ ಸೊ ಆಗಿದೆ ಅಂತಂದರೆ ನಿಮ್ಮದು ಎಸ್ ಎಮ್ ಎಸ್ ಬರುತ್ತೆ ರಿಜಿಸ್ಟರ್ ಆಗಿದೆ ಸಕ್ಸಸ್ಫುಲ್ ಕಂಗ್ರಾಜ್ಯುಲೇಷನ್ ಅಂತ ಈ ರೀತಿ ಬರುತ್ತೆ ಓಕೆ ಸೊ ಇಲ್ಲಿವರೆಗೂ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ ಮೇನ್ ಪಾಯಿಂಟ್ ಹೇಳಿದ್ದೀನಿ ಇಲ್ಲಿ ನೀವು ಕೆಲಸವನ್ನು ಹೇಗೆ ಮಾಡ್ಬೋದು ಅಂತ ಇನ್ನೂ ಏನಾದರೂ ನಿಮಗೆ ಡೀಪಾಗಿ ಇದ್ರ ಬಗ್ಗೆ ಇನ್ನೂ ನಾಲೆಜ್ ಬೇಕು ನಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಿ ಅಂತಂದರೆ ನೆಕ್ಸ್ಟ್ ಬೇರೆ ವಿಡಿಯೋ ಕೂಡ ನಾನು ಇದ್ರ ಬಗ್ಗೆ ಮಾಡ್ತೀನಿ ಓಕೆ ಐ ಹೋಪ್ ಇರ್ತೀನಿ ನೋಡಿ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಉದ್ಯೋಗ ಮಾಹಿತಿ ಬಗ್ಗೆ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಓಕೆ ಸೊ ಮುಂದಿನ ಮಟ್ಟದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ